ನಮಸ್ತೆ ಸ್ನೇಹಿತರೆ, ಸಿದ್ಧವನಹಳ್ಳಿ ವೀರೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಶಾಸನ ಸಾಹಿತ್ಯದ ಬಗ್ಗೆ ನಾವು ನೋಡೋದಾದರೆ, ಶಾಸನ ಅನ್ನೋದು ಶಾಸ್ ಎಂಬ ಧಾತುವಿನಿಂದ ರೂಪುಗೊಂಡು ಶಾಸನ ಎಂಬ ಪದಕ್ಕೆ ಆಜ್ಞೆ ಎಂಬ ಅರ್ಥ ಇದೆ. ಶಾಸನಗಳು ಮೊದಲು ರಾಜಾಜ್ಞೆಗಳಾಗಿದ್ದು ಅವುಗಳು ರಾಜ್ಯದ ಜನಸಮುದಾಯಕ್ಕೆ ರವಾನೆಯಾಗುವ ನೀತಿ ನಿಯಮಗಳು ಕಟ್ಟಾಜ್ಞೆಗಳಾಗಿದ್ದರಿಂದ ಶಾಸನಗಳು ಒಂದು ರೀತಿಯ ಕಾಯ್ದೆಗಳು ಎಂಬರ್ಥ ಪಡೆಯತೊಡಗಿದವು. ಅವುಗಳಿಗೆ ಶಿಕ್ಷಿಸು, ದಂಡಿಸು, ಆಜ್ಞೆ ಮಾಡು, ನಿಯಂತ್ರಿಸು ಅಂತಕ್ಕಂಥ ಅರ್ಥಗಳನ್ನು ಕೊಡಲಾಯಿತು. ಆಂಗ್ಲ ಭಾಷೆಯಲ್ಲಿ ಶಾಸನಗಳಿಗೆ ಇನ್ಸ್ಕ್ರಿಪ್ಷನ್ ಎಂಬ ಸಂವಾದಿ ಪದವನ್ನು ಬಳಸ್ತೇವೆ. ಇದು ಇನ್ಸ್ಕ್ರಿಪೇಬಲ್ ಎಂಬ ಧಾತುವಿನಿಂದ ಬಂದಿದೆ. ಇದಕ್ಕೆ ಕೆತ್ತಲ್ಪಟ್ಟ ಎಂಬ ಅರ್ಥವೂ ಕೂಡ ಸಹ ಇದೆ. ರಾಜಮಹಾರಾಜರು ಸಾಮಂತರಿಗೆ, ಅಂಗಾಧಿಪತಿಗಳಿಗೆ, ಪುರೋಹಿತ ವರ್ಗಕ್ಕೆ ಹಾಗೂ ಆಗಮ್ಯಕರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕ ಸಮುದಾಯಕ್ಕೆ ಕೊಟ್ಟಂತಹ ದಾನದ ವಿಚಾರಗಳನ್ನು ಬಂಡೆಯ ಮೇಲೆ, ಶಿಲಾ ಫಲಕಗಳ ಮೇಲೆ ಕೆತ್ತಿಸಲಾಗ್ತಿತ್ತು. ಅಲ್ಲದೆ ತಮ್ಮ ರಾಜ್ಯದ ಸಾಮ್ರಾಜ್ಯದ ವಿಸ್ತಾರದ ಗಡಿಗಳನ್ನು ಹಾಗೂ ದಿಗ್ವಿಜಯದ ಕೀರ್ತಿಯನ್ನು ಬರೆಯಲಾಗ್ತಾ ಇತ್ತು. ಇವೆಲ್ಲ ಶಾಸನಗಳಾಗಿ ಬಿತ್ತರವಾಗ್ತಿತ್ತು. ಶಿಲೆಗಳ ಮೇಲೆ ಕೆತ್ತಿದ್ದರಿಂದ ಶಿಲಾ ಶಾಸನ ಎಂಬ ಅರ್ಥ ಅನ್ವಯ ಆಯಿತು. ಆನಂತರ ಶಾಸನಗಳು ರಾಜರ ವ್ಯಾಪ್ತಿಯನ್ನು ಬಿಟ್ಟು ಶ್ರೀ ಸಾಮಾನ್ಯರ ಪರಿಧಿಗೂ ಅಡಿಯಿಡಿತು. ಯಾರಾದರೂ ಸಹ ಮತ್ತೊಬ್ಬರಿಗೆ ದಾನ ಕೊಟ್ಟಾಗ ಆ ದಾನದ ವಿವರಗಳನ್ನು ಹಾಗೂ ಆ ದಾನದ ವಿಷಯಾಂತರಗಳಾಗಬಾರದೆಂಬ ಷರತ್ತನ್ನು ಬರೆಸಲಾಗ್ತಿತ್ತು. ಕಾಲಾನಂತರ ಶಾಸನಗಳ ಅರ್ಥವ್ಯಾಪ್ತಿಯು ಕೂಡ ತುಂಬ ವಿಶಾಲವಾಯಿತು. ವೀರರ ಸಾವನ್ನು, ಧಾರ್ಮಿಕರ ವಿಧಿವಿಧಾನಗಳನ್ನು, ರಾಜರ ಕೀರ್ತಿವಿಯ ವಿವರಗಳನ್ನು, ದೇವಾಲಯದ ನಿರ್ಮಾಣದ ಮಹತ್ವದ ಜೊತೆಗೆ ಶಿಲ್ಪದ ಹಾಗೂ ಶಿಲ್ಪಿಯ ಮಹತ್ವದ ಅಂಶಗಳು ಕೂಡ ಶಾಸನದ ನೀತಕ್ಕೆ ಬಂದಿತ್ತು. ಶಾಸನಗಳಿಗೆ ವಿಶೇಷವಾದ ಮಹತ್ವ ಇತ್ತು. ಕೌಟಿಲ್ಯನ ಪ್ರಕಾರ ಶಾಸನ ಅಂದರೆ ರಾಜ್ಯದ ಪರಮಾಧಿಕಾರವನ್ನು ತಿಳಿಸುವಂತಹ ಮಾಧ್ಯಮ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇವುಗಳು ದಿನಾಂಕ, ಸ್ಥಳ, ಬರೆದವರು ಮತ್ತು ಬರೆಯಿಸಿದವರ ವಿವರವನ್ನು ಸಾಮಾನ್ಯವಾಗಿ ಹೊಂದಿದ್ವು. ಕೆಲವು ಬಾರಿ ಈ ಶಾಸನಗಳಲ್ಲಿ ಬರೆದವರ ಬಗ್ಗೆ ತಿಳಿವು ಸಿಗುವುದು ಕಷ್ಟವಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಇನ್ನಿತರ ಶಾಸನಗಳ ಭಾಷೆ ಶೈಲಿಯಿಂದ ಹಾಗೂ ಇನ್ನಿತರ ಅಂಶಗಳನ್ನು ಆಧರಿಸಿ ಸಂಶೋಧನೆ ಮಾಡಲಾಗ್ತಾ ಇತ್ತು. ಅದರಂತೆ ಕಾಲವನ್ನು ಸಹ ಅಧ್ಯಯನ ಮಾಡಲಾಗ್ತಾ ಇತ್ತು. ಅದರ ರಚನಾ ಪರಿಕರಗಳನ್ನು ನಾವು ನೋಡೋದಾದರೆ, ಶಾಸನಗಳ ಮೂಲ ಉದ್ದೇಶವೇ ಶಾಶ್ವತವಾಗಿರಲಿ ಅನ್ನೋದು ಆಗಿತ್ತು. ಹಾಗಾಗಿ ಬೇಗ ಹಾಳಾಗದ, ಶತಶತಮಾನಗಳು ಉಳಿಯುವಂಥ ಶಿಲೆಗಳ ಮೇಲೆ ಶಾಸನಗಳ ರಚನೆಗೆ ಮುಂದಾದರು. ನಿಂತ ಶಿಲೆಗಳ ಮೇಲೆ ಮೂಡುವ ಶಾಸನಗಳಂತೆ ಹಾಸುಗಲ್ಲಿನ ಮೇಲೆಯೂ ಮೂಡಿದವು. ಕೆಲವು ಬಂಡೆಗಳ ಮೇಲೆ ರಚನೆಯಾದರೆ ಮತ್ತೆ ಕೆಲವು ಕೋಟೆ, ದೇವಾಲಯ, ಬಸದಿಗಳ ಕಲ್ಲಿನ ಗೋಡೆಯ ಮೇಲೆ ರಚನೆಯಾದವು. ಮತ್ತೆ ಕೆಲವು ಶಾಸನಗಳನ್ನು ಗಟ್ಟಿಯಾದ ಬಂಡೆಗಳ ಮೇಲೆ ಕೆತ್ತಲಾಯಿತು. ಶಿಲಾ ಶಾಸನಗಳಷ್ಟೇ ಅಲ್ಲದೆ ತಾಮ್ರ ಪಟ್ಟಕಗಳು, ಸ್ತಂಭಗಳು, ಪಾತ್ರೆಗಳು, ನಾಣ್ಯಗಳು, ಗೋಡೆಗಳು, ಸ್ತೂಪಗಳು, ಗುಹೆಗಳು, ಮೂರ್ತಿಗಳ ಬೆಂಬದಿ, ಮಣ್ಣಿನ ಇಟ್ಟಿಗೆಗಳು, ತೊಲೆಗಳು, ದೇವಾಲಯದ ಕಂಬದ ಹಂತಿಗಳು, ಹೀಗೆ ಬಹುರೂಪವಾಗಿ ಶಾಸನಗಳು ರಚನೆ ಆಗ್ತಿದ್ವು. ಶಾಸನಗಳಿಗೆ ಇಂಥದ್ದೇ ಪರಿಕರ ಎಂದು ನಿಯತವಿಲ್ಲದ ಕಾರಣ ಗಟ್ಟಿಯಾದ ವಸ್ತುಗಳನ್ನು ಪರಿಕರಗಳಾಗಿ ನಿಂತುವು ಎಂಬುದು ಅರಿವಾಗ್ತದೆ. ರಚನಾ ಕ್ರಮವನ್ನು ನಾವು ನೋಡೋದಾದರೆ, ಎಲ್ಲ ಶಾಸನಗಳು ಸಾಮಾನ್ಯವಾಗಿ ಸ್ತುತಿ ಪದ್ಯಗಳಿಂದ ಪ್ರಾರಂಭ ಆಗ್ತವೆ. ಮೊದಲು ಇಷ್ಟದೈವವನ್ನು ಸ್ತುತಿಸಿ ಆನಂತರ ವಿಷಯಾನುಘಾತಕ್ಕೆ ಪ್ರವೇಶ ಮಾಡುವುದು ರೂಢಿಯಲ್ಲಿತ್ತು. ಇದನ್ನೇ ಮಂಗಳ ಶ್ಲೋಕ ಅಥವಾ ಪ್ರಾರ್ಥನೆ ಅಂತ ಕರೆಯಲಾಗ್ತಾ ಇತ್ತು. ಉದಾಹರಣೆಗೆ ನಾವು ನೋಡೋದಾದರೆ, ಕನ್ನಡದ ಮೊದಲ ಶಾಸನವಾಗಿರ್ತಕ್ಕಂಥ ಅಲ್ಮಿಡಿ ಶಾಸನದ ಮೊದಲ ಸಾಲುಗಳಲ್ಲಿ ದೈವಸ್ತುತಿಯಾಗಿರ್ತಕ್ಕಂಥ ವಿಷ್ಣುವಿನ ಸ್ಮರಣೆ ಇದೆ. ಜಯತಿ ಶ್ರೀ ಪರಿಶ್ವಂಗ ಸಾರ್ಗ್ಯಮಾನ್ಯತೆ ರಚಿತಃ ದಾನ ವಾಕ್ಷೋ ಅರ್ಯ ಆಜ್ಞಾಖಿ ಶಿಷ್ಟಾನಾನ್ ಸುದರ್ಶನ ಎಂದಿದೆ. ಶಾಸನವು ದಾನ ಶಾಸನವಾಗಿದ್ದರೆ ದಾನ ಕೊಡುವಂತಹ ರಾಜನ ವಿವರವನ್ನು ಹಾಗೂ ಅವನ ವಂಶಾವಳಿಯನ್ನು ವಿವರಿಸ್ತಾರೆ. ಜೊತೆಯಲ್ಲಿ ದಾನ ಪಡೆಯುವವರ ವಿವರವನ್ನು ಹೊಂದಿರುತ್ತದೆ. ದಾನ ಕೊಡುವ ವಿಶೇಷವೇನು, ದಾನವಾಗಿ ಕೊಡುತ್ತಿರುವ ಪ್ರದೇಶ, ದೇಶ, ವಸ್ತು ಯಾವುದು ಎಂಬುದರ ವಿವರ ಸ್ಪಷ್ಟವಾಗಿರುತ್ತದೆ. ಯಾರ ಸಮಕ್ಷಮದಲ್ಲೂ ದಾನ ಮಾಡಲಾಗ್ತದೆ ಎಂಬುದನ್ನು ವಿವರಿಸುವುದಲ್ಲದೆ ದಾನದ ನಿಯಮಗಳು ಹಾಗೂ ಉಲ್ಲಂಘನೆಗೆ ಸಂಭವಿಸಿದ ಬಹುದಾದ ಶಿಕ್ಷೆಗಳನ್ನು ಸಹ ಉಲ್ಲೇಖಿಸಲಾಗ್ತದೆ.
ಈ ಶಾಸನಗಳು ರಚನೆಯಾದ ಕಾಲದ ಪ್ರಸ್ತಾಪ ಇರ್ತದೆ. ಶಾಸನಗಳಲ್ಲಿ ತಿಥಿ, ನಕ್ಷತ್ರ, ದಾನ ಕೊಡುವ, ಸ್ವೀಕರಿಸುವ ವ್ಯಕ್ತಿಯ ಆಳ್ವಿಕೆಯ ವರ್ಷಗಳು, ರಾಜ್ಯದ ಎಲ್ಲೆಯನ್ನು ವಿವರಿಸಲಾಗ್ತದೆ. ಆದ್ದರಿಂದ ಶಾಸನಗಳನ್ನು ಐತಿಹಾಸಿಕ ಮಹತ್ವವನ್ನು ಪಡೀತವೆ. ಶಾಸನಗಳು ಅಂತಿಮದಲ್ಲಿ ಇವುಗಳ ರಚನೆಕಾರರ ಹೆಸರು ಮತ್ತು ವಿವರಗಳನ್ನು ಹೊಂದಿರುತ್ತದೆ. ಈ ವಿವರಗಳು ಅಂದಿನ ಶಿಲ್ಪಗಳು ಹಾಗೂ ಇವರು ರಚಿಸಿದಂತಹ ಇನ್ನಿತರ ಶಾಸನಗಳನ್ನು ಇಲ್ಲಿ ಉಲ್ಲೇಖಿಸಿರುವುದರಿಂದ ಇತರ ಶಾಸನಗಳ ಬಗ್ಗೆ ಅಧ್ಯಯನ ನಡೆಸಲು ಸುಳಿವು ಸಿಗುತ್ತದೆ. ಈ ಎಲ್ಲ ಕಾರಣಗಳಿಂದ ಶಾಸನಗಳು ಶಾಶ್ವತವಾದುದು ಎಂಬುದಷ್ಟೇ ಅಲ್ಲ, ಸಾಹಿತ್ಯ ಇತಿಹಾಸ ಸ್ಪಷ್ಟ ನಿಖರ ಶಾರೀರವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಯಾವ ಪರಿಕರದ ಮೇಲೆ ರಚನೆಯಾಗಿದ್ದೇವೆ ಎಂಬುದನ್ನು ಆಧರಿಸಿ ಶಿಲಾಶಾಸನ, ತಾಮ್ರಶಾಸನ ಎಂಬುದಾಗಿ ವಿಂಗಡಿಸಿದರೂ ಕೂಡ ಆ ಶಾಸನಗಳು ಯಾವುದರ ಬಗ್ಗೆ ಬೆಳಕು ಚೆಲ್ಲುತ್ತವೆ ಎಂಬುದನ್ನು ಮಾನದಂಡವಾಗಿಟ್ಟುಕೊಂಡು ಈ ಕೆಳಗಿನಂತೆ ವಿಂಗಡಿಸಬಹುದಾಗಿದೆ. 1. ದಾನಶಾಸನಗಳು. 2. ಪ್ರಶಸ್ತಿಯ ಶಾಸನಗಳು. 3. ಮಾಸ್ತಿಗಲ್ಲುಗಳು. 4. ವೀರಗಲ್ಲುಗಳು. 5. ಬಸದಿ ಅಥವಾ ನಿಷದಿಗಲ್ಲುಗಳು. ದಾನಶಾಸನ: ರಾಜರು, ಸಾಮಂತರು, ಅಂಗಾಧಿಪತಿಗಳು, ಸೇನಾಧಿಪತಿಗಳು, ಹೋರಾಡಿದ ಧೀಮಂತ ಸೈನಿಕರು, ಪುರೋಹಿತರು ಮೊದಲಾದವರಿಗಾಗಿ ನೀಡಿದಂತಹ ದಾನದ ವಿಚಾರಗಳನ್ನು ಒಳಗೊಂಡಿರುತ್ತೆ. ಕೆಲವು ವೇಳೆ ಅಗ್ರಹಾರಗಳನ್ನು ದಾನವಾಗಿ ನೀಡಿದಂಥ ವಿಚಾರಗಳಿರ್ತವೆ, ಇಲ್ಲವೇ ಒಂದು ಸಂಸ್ಥೆಗೆ ದಾನ ನೀಡಿದ ವಿವರಗಳಿರುತ್ತವೆ. ಇಲ್ಲಿ ಮೇಲೆ ತಿಳಿಸಿದಂತೆ ದಾನದ ವಿವರದೊಂದಿಗೆ ಅದರ ಆಯಕಟ್ಟು ವಿವರಗಳನ್ನು ಕೂಡ ತಿಳಿಸಲಾಗಿರ್ತದೆ. ನಿಯಮ ಹಾಗೂ ಉಲ್ಲಂಘನೆಯ ಅಂಶವನ್ನು ತಿಳಿಸಲಾಗಿರ್ತದೆ. ದಾನಶಾಸನಗಳನ್ನು ಶಿಲೆಗಳು, ತಾಮ್ರಪಟಗಳು, ಮಂದಿರಗಳ ಗೋಡೆಗಳ, ಮಠಗಳ ಕಂಬಗಳ ಮೇಲೂ ಸಹ ಕೆತ್ತಲಾಗಿರುತ್ತದೆ. ಅಲ್ಮಿಡಿ ಶಾಸನ ಒಂದು ದಾನಶಾಸನ ಆಗಿದೆ. ಇಂತಹ ಶಾಸನಗಳ ಅಂತ್ಯ ನಾಡಿನ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟು ಅರಿವಿಗೆ ಬರುತ್ತೆ. 2. ಪ್ರಶಸ್ತಿ ಶಾಸನವನ್ನು ನಾವು ನೋಡೋದಾದರೆ ರಾಜ ಮಹಾರಾಜರು ಹಾಗೂ ಸಾಮಂತರು ಅಲ್ಲದೆ ಪಾಳೆಗಾರರು, ಸಾಧಕರು, ಸಾಧುಸಂತರು ಮೊದಲಾದವರ ಸಾಧನೆಯ ವಿಶೇಷ ಅಂಶಗಳನ್ನು ಹೊಂದಿರುತ್ತೆ. ರಾಜರ ದಿಗ್ವಿಜಯ ಹಾಗೂ ಅವರಿಗೆ ಸಂದಂತಹ ಬಿರುದು ಬಾವಲಿಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿರುತ್ತೆ. ರಾಜರು ನೀಡಿದಂಥ ಪ್ರಶಸ್ತಿಗಳನ್ನು ಸಹ ಕೆತ್ತಲಾಗಿರುತ್ತೆ. ಸಂಗೀತಗಾರರಿಗೆ, ವಿದ್ವಾಂಸರಿಗೆ ನೀಡಿದ ಪ್ರಶಸ್ತಿಗಳ ವಿವರವೂ ಸಹ ಇಲ್ಲಿ ಉಲ್ಲೇಖಿತವಾಗಿರುತ್ತೆ. ಐಹೊಳೆ ಶಾಸನವು ಸಹ ಒಂದು ಪ್ರಶಸ್ತಿಯ ಶಾಸನವಾಗಿದೆ. ಮಹಾಸತಿಗಲ್ಲು ಅಥವಾ ಮಾಸ್ತಿಗಲ್ಲುಗಳು, ಮಾಸ್ತಿಯ ತದ್ಭವ ರೂಪವೇ ಮಹಾಸತಿ, ಹಾಗಾಗಿ ಇದನ್ನು ಮಹಾಸತಿ ಕಲ್ಲುಗಳು ಎಂತಲೂ ಕರೆಯುವುದುಂಟು. ಸತಿ ಸಾಗಮನ ಪದ್ಧತಿಯ ಕೇಂದ್ರ ಬಿಂದು ಈ ಮಾಸ್ತಿಗಲ್ಲು. ಪತಿ ಚಿತೆಗೇರಿದ ಸತಿಯ ಸ್ಮರಣೆಗಾಗಿ ಕಲ್ಲುಗಳನ್ನು ಸ್ಥಾಪಿಸಲಾಗ್ತಾ ಇತ್ತು. ಮಹಿಳೆಯರು ಎತ್ತಿದ ಕೈಯ ಕೆತ್ತಿದ ಕಲ್ಲುಗಳಿವೆ. ಇಲ್ಲಿ ಸಾಮಾನ್ಯವಾಗಿ ಯಾವುದೇ ಲಿಪಿಗಳಿರುವುದಿಲ್ಲ. ಲಿಪಿ ಇರುವಂತಹ ಮಾಸ್ತಿ ಕಲ್ಲೆಂದರೆ ದೇಕಬ್ಬೆಯ ಬೆಳತೂರು ಶಾಸನ ಮಾತ್ರ ಎಂಬುದು ಪ್ರಸಿದ್ಧಿಗೆ ಕಾರಣವಾಗಿದೆ. ವೀರಗಲ್ಲುಗಳು. ವೀರಗಲ್ಲುಗಳು ವೀರರು ಹೋರಾಡುತ್ತಿರುವ ದೃಶ್ಯವನ್ನು ಕೆತ್ತಿರುವ ಹಾಗೂ ಕಲ್ಲುಗಳನ್ನು ಸಾಮಾನ್ಯವಾಗಿ ಊರಿನ ಹೆಬ್ಬಾಗಲುಗಳಲ್ಲಿ ನೆಟ್ಟಿರ್ತಾರೆ. ಕೆಲವು ಬಿದ್ದಿರುವ ಕಲ್ಲುಗಳುಂಟು. ಇಲ್ಲಿಯೂ ಸಹ ಲಿಪಿ ಇರುವ ಹಾಗೂ ಲಿಪಿ ಇಲ್ಲದ ಶಾಸನಗಳಿವೆ. ಊರಿನ ರಕ್ಷಣೆಗಾಗಿ ಸತ್ತಂತಹ ನಾಡಿನ ವೀರ ಮರಣರು ಅಪ್ಪಿದಂತಹ ಪರಾಕ್ರಮಿಗಳ ನೆನಪಿಗಾಗಿ ನೆಡಲಾಗ್ತಿತ್ತು. ಮನುಷ್ಯರನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಬೇರ್ಯಾವುದಕ್ಕೂ ವೀರಗಲ್ಲು ನೆಡುವುದಿಲ್ಲ. ಆದರೆ ವಿಶೇಷ ಎಂದರೆ ಚಾಮರಾಜನಗರ ಜಿಲ್ಲೆಯ ಹುಮ್ಮತ್ತೂರು ಗ್ರಾಮದಲ್ಲಿ ಮಾತ್ರ ತಮ್ಮ ನಾಯಕನ ಪ್ರಾಣ ಕಾಪಾಡಿ ವೀರ ಮರಣವನ್ನಪ್ಪಿದ ನಾಯಿಯ ನೆನಪಿಗಾಗಿ ವೀರಗಲ್ಲನ್ನು ನೆಡಲಾಗಿದೆ. 5. ನಿಷದಿಗಲ್ಲು ಅಥವಾ ಬಸದಿಗಲ್ಲು ಅಂತೇಳಿ ನಾವು ಕರಿತೇವೆ. ಈ ನಿಷದಿಗಲ್ಲು ಅಥವಾ ಬಸದಿಗಲ್ಲು ಜೈನ ಪರಂಪರೆಯಲ್ಲಿ ಕಂಡುಬರ್ತಕ್ಕಂಥ ಶಾಸನ ಇದಾಗಿದೆ. ಜೈನರಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸಿ ಮರಣ ಹೊಂದಿರುವವರ ನೆನಪಿಗೋಸ್ಕರ ನಿಷದಿಗಲ್ಲುಗಳನ್ನು ನೆಡಲಾಗುತ್ತೆ. ಧರ್ಮಶ್ರವಣದಲ್ಲಿ ನಿರತರಾಗಿರುವ ಚಿತ್ರವಿರುತ್ತೆ, ಇದರೊಳಗಡೆ ನಿಷತ್ ಅಂತಂದರೆ ಕುಳಿತಿರುವುದು ಅಂತ ಅರ್ಥ. ಆಹಾರವನ್ನು ತ್ಯಜಿಸಿ ಅತ್ಯಂತ ಕಟ್ಟುನಿಟ್ಟಾದ ವ್ರತವನ್ನು ಆಚರಿಸಿ ಪ್ರಾಣ ಬಿಡುವುದು ಈ ವ್ರತದಲ್ಲಿ ಅಂತ್ಯವಾಗ್ತದೆ. ಸಾಮಾನ್ಯವಾಗಿ ಜೈನ ಬಸದಿಗಳ ಹೊರಗಡೆ ಹಾಗೂ ಅಕ್ಕಪಕ್ಕ ಇಂತಹ ನಿಷದಿಗಲ್ಲುಗಳನ್ನು ಕಾಣ್ತೇವೆ. ಶಾಂತಲೆಯು ಸಲ್ಲೇಖನ ವ್ರತದಿಂದ ಪ್ರಾಣತ್ಯಾಗ ಮಾಡಿದ ಉಲ್ಲೇಖಗಳು ಕೂಡ ಕಂಡುಬರುತ್ತೆ. ಇಷ್ಟು ಶಾಸನದ ಪರಿಭಾಷೆ ಮತ್ತು ಅದರ ಸ್ವರೂಪ ಮತ್ತು ಅದರ ಪ್ರಕಾರಗಳನ್ನು ನಾವು ಈ ರೀತಿ ಗಮನಿಸಬಹುದಾದ ಸಾಧ್ಯತೆಗಳು ಇರುತ್ತೆ.